ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನೆಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಒಂದು ಸಿಂಪಲ್ ನೈವೇದ್ಯ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅವಲಕ್ಕಿ ಪಂಚಕಜ್ಜಾಯ ಅಥವಾ ಸಿಹಿ ಅವಲಕ್ಕಿ. ಈ ನೈವೇದ್ಯ ರೆಸಿಪಿನ ನೀವು ವಿತಿನ್ 5 ಮಿನಿಟ್ಸಲ್ಲೇ ಮಾಡ್ಬೋದು. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫಸ್ಟು ಬೌಲಿಗೆ ಒಂದು ಅರ್ಧ ಕಪ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಎಲ್ಲ ಮೆಜರ್ಮೆಂಟ್ಸು ಒಂದೇ ಕಪ್ ಅಳತೆಲೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಕಪ್ ಅಳತೆಲೆ ಅರ್ಧ ಕಪ್ಪಿಗಿಂತ ಕಡಿಮೆ ಮತ್ತು ಒಂದು ಕಾಲು ಕಪ್ಪಿಗಿಂತ ಜಾಸ್ತಿ ಪುಡಿ ಮಾಡಿ ಇಟ್ಟಿರೋಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ನ ನೀವು ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಈ ಬೆಲ್ಲದ ಅಳತೆ ಸ್ವಲ್ಪ ಸ್ವೀಟಾಗೇ ಇರುತ್ತೆ. ಸ್ವೀಟ್ ಕಡಿಮೆ ಬೇಕಿತ್ತು ಅಂದರೆ ನೀವು ಕಾಲು ಕಪ್ ಅಷ್ಟು ಹಾಕ್ಕೊಂಡ್ರೂ ಆಗುತ್ತೆ. ಒಂದು ಅರ್ಧ ಟೀಸ್ಪೂನಷ್ಟು ಏಲಕ್ಕಿ ಪುಡಿ, 1 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಿದ್ದಂಗೆ ಬೆಲ್ಲನೂ ನೀರು ಬಿಟ್ಕೊಳ್ಳುತ್ತೆ. ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಅದರಲ್ಲೂ ನೀರಿನಂಶ ಇರುತ್ತಲ್ಲ, ಎರಡು ಮಿಕ್ಸ್ ಮಾಡ್ತಿದ್ದಂಗೆ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ನೀವು ಮಿಕ್ಸ್ ಮಾಡ್ಬೇಕಾದ್ರೂ ಬೆಲ್ಲದ್ದು ಒಂದೊಂದು ದಪ್ಪ ದಪ್ಪ ಪೀಸ್ ಇತ್ತು ಅಂದ್ರೆ ಅದನ್ನು ಚೆನ್ನಾಗಿ ನೈಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಮತ್ತು ಬೆಲ್ಲದಿಂದ ನೀರಿನಂಶ ಬಿಟ್ಕೊಂಡು ಇದೊಂದು ಸ್ವಲ್ಪ ತೆಳುವಾಗಿದೆ ನೋಡಿ. ಇದಕ್ಕೆ ಅವಲಕ್ಕಿ ಹಾಕ್ಕೊಳ್ಳೋಣ. 2 ಕಪ್ಪಷ್ಟು ಪೇಪರ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ತೆಳು ಅವಲಕ್ಕಿ ಅಂತಾರಲ್ಲ ಅದು. ಈ ಪ್ರಸಾದಕ್ಕೆ ಈ ಪೇಪರ್ ಅವಲಕ್ಕಿ ಇತ್ತು ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೆಜರ್ಮೆಂಟ್ಸ್ನ ಇನ್ನೊಂದು ಸತಿನೂ ಹೇಳ್ತೀನಿ. 2 ಕಪ್ಪಷ್ಟು ಅವಲಕ್ಕಿಗೆ 1/2 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, 1/2 ಕಪ್ಪಿಗಿಂತನೂ ಸ್ವಲ್ಪ ಕಡಿಮೆ ಬೆಲ್ಲ, 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿ, 1 ಟೀಸ್ಪೂನಷ್ಟು ತುಪ್ಪ. ಇದ್ರ ಜೊತೆಗೆ ನಾನು 1 ಟೀಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಬಂದು ಆಪ್ಷನಲ್ಲು, ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ನಾವು ಮಾಡಿಟ್ಟಿರುವಂಥ ಬೆಲ್ಲ ಮತ್ತು ತೆಂಗಿನಕಾಯಿದು ಸಿರಪ್ ಇದೆಯಲ್ಲ, ಅವಲಕ್ಕಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ಜೊತೆಗೆ ಚೆನ್ನಾಗಿ ಈ ರೀತಿ ಕಿವುಚ್ಕೊಳ್ಬೇಕು. ಆವಾಗ್ಲೇ ಈ ಸ್ವೀಟಿನ ಅಂಶ ಪೇಪರ್ ಅವಲಕ್ಕಿಯೊಳಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷದವರೆಗೂ ಹಾಗೆ ಬಿಟ್ವಿ ಅಂದರೆ ಸ್ವಲ್ಪ ಸಾಫ್ಟಾಗತ್ತೆ, ಸ್ವೀಟಲ್ಲೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಒಂದು 5 ನಿಮಿಷ ಆಗಿದೆ. ಬೆಲ್ಲದ ರಸ ಅವಲಕ್ಕಿಯೊಳಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇದ್ರ ಜೊತೆಗೆ ಸಣ್ಣದ ಕಟ್ ಮಾಡಿಟ್ಟಿರುವಂಥ ತೆಂಗಿನಕಾಯಿ ಪೀಸಸ್ಗಳನ್ನ ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ವಿತಿನ್ 5 ಮಿನಿಟ್ಸಲ್ಲೇ ಕೃಷ್ಣನಿಗೆ ತುಂಬ ಇಷ್ಟವಾದಂಥ ಅವಲಕ್ಕಿ ಪಂಚಕಜ್ಜಾಯ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈ ನೈವೇದ್ಯ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರಿಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.